Good morning students. Today in this class we are going to discuss about the effect of intensity on stopping potential. Okay, stopping potential bagge nanu last class alli helide. It is a minimum negative potential at which no photoelectric emission takes place. Okay, alli photoelectric electrons emit agala. A particular negative potential nanu navu stopping potential anta heltive. Okay, the effect of intensity. Intensity namage bartha iradu light inda. ನಾವು ಎಕ್ಸ್ಪೆರಿಮೆಂಟ್ ಮಾಡುವಾಗ ಅಲ್ಲಿ ನೋಡಿದ್ವಿ ಏನಂದರೆ ಇಲ್ಲೊಂದು ವಿಂಡೋ ಇರ್ತಿತ್ತು ಅಲ್ವಾ ಇಲ್ಲಿ ನಮಗೆ ಒಂದು ಒಂದು ಎಮಿಟರ್ ಪ್ಲೇಟ್ ಇನ್ನೊಂದು ಕಲೆಕ್ಟರ್ ಪ್ಲೇಟ್ ಕ್ಯಾಥೋಡ್ ಮತ್ತು ಆ್ಯನೋಡ್ ಇರ್ತಿತ್ತು ನೆಕ್ಸ್ಟ್ ಅದನ್ನೇನು ಮಾಡ್ತಿದ್ದೀವಿ ಇಲ್ಲಿ ಬ್ಯಾಟ್ರಿ ಕನೆಕ್ಷನ್ ಮಾಡ್ತಾಯಿದ್ವಿ ದಿಸ್ ಇಸ್ ನೆಗೆಟಿವ್ ದಿಸ್ ಇಸ್ ಪಾಸಿಟಿವ್ ನಮಗೆ ಇಂಟೆನ್ಸಿಟಿ ಬೀಳೋದು ಇಲ್ಲಿಂದ ಅಲ್ಟ್ರಾವೈಲೆಟ್ ರೇಡಿಯೇಷನಿಂದ ಬಟ್ ನಾವು ಇಲ್ಲಿ ಸ್ಟಾಪಿಂಗ್ ಪೊಟೆನ್ಷಿಯಲ್ ಅಂದ್ರೆ ನಾವು ಪೊಟೆನ್ಷಿಯಲ್ ಅಪ್ಲೈ ಮಾಡೋದು ಎಲ್ಲಿ ಇಲ್ಲಿಂದ ಇಲ್ಲಿ ಬ್ಯಾಟ್ರಿಯಿಂದ ಹಾಗಾಗಿ ಇಂಟೆನ್ಸಿಟಿಗೂ ಈ ಸ್ಟಾಪಿಂಗ್ ಪೊಟೆನ್ಷಿಯಲ್ಗೂ ಯಾವುದೇ ರಿಲೇಷನ್ ಇಲ್ಲ ಹೆನ್ಸ್ ದ ಸ್ಟಾಪಿಂಗ್ ಪೊಟೆನ್ಷಿಯಲ್ ಈಸ್ ಇಂಡಿಪೆಂಡೆಂಟ್ ಆಫ್ ಇಂಟೆನ್ಸಿಟಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್ ಹಾಗಾದರೆ ಸ್ಟಾಪಿಂಗ್ ಪೊಟೆನ್ಷಿಯಲ್ಗೂ ಇಂಟೆನ್ಸಿಟಿಗೂ ಯಾವುದೇ ವೇರಿಯೇಷನ್ ಇಲ್ಲ ಓಕೆ ದಿಸ್ ಇಸ್ ದ ಎಫೆಕ್ಟ್ ಆಫ್ ಇಂಟೆನ್ಸಿಟಿ ಆನ್ ಸ್ಟಾಪಿಂಗ್ ಪೊಟೆನ್ಷಿಯಲ್ ನಾವು ವಾಟ್ ಈಸ್ ದ ಎಫೆಕ್ಟ್ ಆಫ್ ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್ ಆನ್ ಸ್ಟಾಪಿಂಗ್ ಪೊಟೆನ್ಷಿಯಲ್ ಹಾಗಾದರೆ ಫ್ರೀಕ್ವೆನ್ಸಿಗೆ ಏನು ಇಫೆಕ್ಟ್ ಇದೆ ಯಾವುದ್ರ ಮೇಲೆ ಅಂದರೆ ಸ್ಟಾಪಿಂಗ್ ಪೊಟೆನ್ಷಿಯಲಿಂಗ್ ಓಕೆ ಈ ಗ್ರಾಫನ್ನು ಅಬ್ಸರ್ವ್ ಮಾಡಿ ನಮಗೆ ಗೊತ್ತಿದೆ ದಿಸ್ ಈಸ್ ಅಪ್ಲೈಡ್ ವೋಲ್ಟೇಜ್ ನಾನು ಆಲ್ರೆಡಿ ಹೇಳಿದ್ದೀನಿ ನಾವು ವೋಲ್ಟೇಜನ್ನು ಎಕ್ಸ್ಟ್ರಲ್ ಆಗಿ ಅಪ್ಲೈ ಮಾಡ್ತಿದ್ವಿ ನಾವು ಎಲ್ಲಿಂದ ಅಂದರೆ ಈ ಥರ ನೋಡಿ ಎಕ್ಸ್ಟರ್ನಲ್ ವೋಲ್ಟೇಜ್ ಅಂದರೆ ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೆ ದಿಸ್ ಇಸ್ ಅ ಎಕ್ಸ್ಟರ್ನಲ್ ವೋಲ್ಟೇಜ್ ನಾವು ವೋಲ್ಟೇಜ್ ಅಪ್ಲೈ ಮಾಡ್ತಾ ಇದ್ದೀವಿ ಓಕೆ ವೋಲ್ಟೇಜ್ ಅಪ್ಲೈ ಮಾಡ್ತಾ ಇದ್ದೀವಿ ನೋಡಿ ವೋಲ್ಟೇಜ್ ಕೊಟ್ಟಂಗಿಲ್ಲ ಅಂದರೆ ಪಾಸಿಟಿವ್ ವೋಲ್ಟೇಜ್ ಎಲ್ಲ ಕೊಟ್ಟಂಗಿಲ್ಲ ಅದೇನಾಗ್ತಿದೆ ಕರೆಂಟು ಗ್ರ್ಯಾಜುಲಿ ಇನ್ಕ್ರೀಸಸ್ ಇಟ್ ಬಿಕಮ್ ಸ್ಯಾಚುರೇಷನ್ ಸ್ಯಾಚುರೇಷನ್ ಕರೆಂಟ್ ಅಂತ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ ಓಕೆ ಇಲ್ಲಿ ಏನಾಗುತ್ತೆ ಪರ್ಟಿಕ್ಯುಲರ್ ದಿಸ್ ಪಾಯಿಂಟಲ್ಲಿ ಏನಾಗುತ್ತೆ ಈ ವೋಲ್ಟೇಜ್ ಇಸ್ ಈಕ್ವಲ್ ಟು ಝೀರೋ ಆಗಿದ್ರು ಕೂಡ ಕರೆಂಟ್ ಈಸ್ ನಾಟ್ ಈಕ್ವಲ್ ಟು ಝೀರೋ ಬಿಕಾಸ್ ಆಫ್ ದ ಸಮ್ ಎಲೆಕ್ಟ್ರಾನ್ಸ್ ಹ್ಯಾವಿಂಗ್ ದ ಕೈನೆಟಿಕ್ ಎನರ್ಜಿ ರಿಮೈನಿಂಗ್ ಅಲ್ಲಿ ಕೈನೆಟಿಕ್ ಎನರ್ಜಿ ಇದ್ದೇ ಇರುತ್ತೆ ಸಮ್ ಎಲೆಕ್ಟ್ರಾನ್ಸಲ್ಲಿ ಸ್ವಲ್ಪನಾದರೂ ಇದ್ದೇ ಇರುತ್ತೆ ನಾವು ಈಗ ನಾನು ರಿವರ್ಸ್ ಮಾಡ್ತಿದ್ದೀನಿ ಅಂದರೆ ನೆಗೆಟಿವ್ನ ಅಲ್ಲಿ ಪೊಟೆನ್ಷಿಯಲನ್ನು ನಾನು ಉಲ್ಟಾ ಮಾಡ್ತಿದ್ದೀನಿ ಫಸ್ಟಿಗೆ ನಾವೇನು ಮಾಡ್ತಿದ್ವಿ ಕ್ಯಾಥೋಡಿಗೆ ಪಾಸಿಟಿವ್ ಕೊಟ್ಟಿರ್ತೀವಿ ಸಾರಿ ನೆಗೆಟಿವ್ ಕೊಟ್ಟಿರ್ತೀವಿ ಈಗೇನು ಮಾಡ್ತಿದ್ದೀನಿ ರಿವರ್ಸ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಫಸ್ಟು ನೆಗೆಟಿವ್ ಕೊಟ್ಟಿದ್ವಿ ಇಲ್ಲಿ ಪಾಸಿಟಿವ್ ಕೊಟ್ಟಿದ್ವಿ ಈಗೇನು ಮಾಡ್ತಿದ್ದೀನಿ ಇದನ್ನು ಪಾಸಿಟಿವ್ ಕೊಡ್ತಾಯಿದ್ದೀನಿ ಇದನ್ನು ನೆಗೆಟಿವ್ ಮಾಡ್ತಾಯಿದ್ದೆ ಈಗೇನಾಯಿತು ಪೊಟೆನ್ಷಿಯಲ್ ರಿವರ್ಸ್ ಆಯಿತು ಇಲ್ಲಿ ಎಲೆಕ್ಟ್ರಾನ್ಸ್ ನೆಗೆಟಿವ್ ನೆಗೆಟಿವ್ ಏನಾಗುತ್ತೆ ರಿಪಲ್ಷನ್ ಸ್ಟಾರ್ಟ್ ಆಗುತ್ತೆ ಹೆನ್ಸ್ ದ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಏನಾಗುತ್ತೆ ಕಡಿಮೆ ಆಗ್ತಾ ಬರುತ್ತೆ ಕಡಿಮೆ ಆಗಿ ಆಗಿ ಒಂದು ಅಟ್ ಪರ್ಟಿಕ್ಯುಲರ್ ಟೈರಲ್ಲಿ ಬಂದು ಅವು ಏನಾಗುತ್ತೆ ಸ್ಟಾಪ್ ಆಗಿಬಿಡುತ್ತೆ ಅಂದರೆ ದರ್ ಇಸ್ ನೋ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ನು ಆಗದೇ ಇಲ್ಲ ಆ ಮಿನಿಮ್ ಆ ಸ್ಟಾಪಿಂಗ್ ವೋಲ್ಟೇಜನ್ನು ನಾವು ಏನಂತೀವಿ ಸ್ಟಾಪಿಂಗ್ ಪೊಟೆನ್ಷಿಯಲ್ ಅಂತ ಹೇಳ್ತೀವಿ ಹಾಗಾದರೆ ಇಲ್ಲಿ ಫ್ರೀಕ್ವೆನ್ಸಿ ಆಫ್ ದಿ ಇನ್ಸಿಡೆಂಟ್ ರೇಡಿಯೇಷನ್ಗೂ ಸ್ಟಾಪಿಂಗ್ ಪೊಟೆನ್ಷಿಯಲ್ಗೂ ಏನು ರಿಲೇಷನ್ ಇದೆ ಅಂದರೆ ಸಪೋಸ್ ಇಫ್ ದ ಲೈಟ್ ಕನ್ಸಿಸ್ಟಿಂಗ್ ಆಫ್ ದ ಹೈ ಫ್ರೀಕ್ವೆನ್ಸಿ ನ್ಯೂ ಟು ದಿಸ್ ಇಸ್ ಅ ಹೈ ಫ್ರೀಕ್ವೆನ್ಸಿ ಹೈ ಫ್ರೀಕ್ವೆನ್ಸಿ ಈಸ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಹೈ ಫ್ರೀಕ್ವೆನ್ಸಿ ಈಸ್ ಹ್ಯಾವಿಂಗ್ ಮೋರ್ ನೆಗೆಟಿವ್ ಸ್ಟಾಪಿಂಗ್ ಪೊಟೆನ್ಷಿಯಲ್ ಹಾಗಾದರೆ ಜಾಸ್ತಿ ಫ್ರೀಕ್ವೆನ್ಸಿ ಇರೋಕ್ಕೆ ಜಾಸ್ತಿ ನೆಗೆಟಿವ್ ಪೊಟೆನ್ಷಿಯಲ್ ಇರುತ್ತೆ ಕಡಿಮೆ ಫ್ರೀಕ್ವೆನ್ಸಿ ಇರೋದಕ್ಕೆ ಕಡಿಮೆ ನೆಗೆಟಿವ್ ಪೊಟೆನ್ಷಿಯಲ್ ಫಾರ್ ಎಕ್ಸಾಂಪಲ್ ಇಲ್ಲಿ ಝೀರೋ ಇದೆ ಅಂತ ಅಂದ್ಕೊಳ್ಳಿ ಇಲ್ಲ ನಾನು ಹೇಳ್ತೀನಿ -1 volt ಕೊಡ್ತಾ ಇದ್ದೀನಿ ಮೈನಸ್ ಅನ್ನೋದು ಜಸ್ಟ್ ಅದು ಮ್ಯಾಗ್ನಿಟ್ಯೂಡ್ ಇದನ್ನ ಡೈರೆಕ್ಷನನ್ನು ಹೇಳುತ್ತೆ ಅಂದರೆ ರಿವರ್ಸ್ ಮಾಡಿದ್ದೀವಿ ಬಟ್ ಮ್ಯಾಗ್ನಿಟ್ಯೂಡ್ ಏನು 1 volt ಏರ್ -2 volt ಅಂದರೆ ನೆಗೆಟಿವ್ ಇದನ್ನ ನೆಗೆಟಿವ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ವೋಲ್ಟೇಜ್ ಈಸ್ ರಿವರ್ಸಿಂಗ್ ಅಂತ ಬಟ್ ಮ್ಯಾಗ್ನಿಟ್ಯೂಡ್ ಏನಲ್ಲಿ ಸೇಮ್ 2 ಹಾಗಾದರೆ ಹೈ ಫ್ರೀಕ್ವೆನ್ಸಿ ಹ್ಯಾಸ್ ದ ಮೋರ್ ನೆಗೆಟಿವ್ ಪೊಟೆನ್ಷಿಯಲ್ ಲೋ ಫ್ರೀಕ್ವೆನ್ಸಿ ಈಸ್ ಹ್ಯಾವಿಂಗ್ ದ ಲೆಸ್ ನೆಗೆಟಿವ್ ಪೊಟೆನ್ಷಿಯಲ್ ಫ್ರಮ್ ದ ಗ್ರಾಫ್ ಇಟ್ ಈಸ್ ಫೌಂಡ್ ದಟ್ ದ ಸ್ಟಾಪಿಂಗ್ ಪೊಟೆನ್ಷಿಯಲ್ ಈಸ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸಿಂಗ್ ಫ್ರೀಕ್ವೆನ್ಸಿ ಅಂದರೆ ಜಾಸ್ತಿ ಫ್ರೀಕ್ವೆನ್ಸಿ ಇರೋದಕ್ಕೆ ಜಾಸ್ತಿ ಸ್ಟಾಪಿಂಗ್ ಪೊಟೆನ್ಷಿಯಲ್ ಇರುತ್ತೆ ಕಡಿಮೆ ಇರೋದಕ್ಕೆ ಯಾಕಂದರೆ ನೋಡಿ ಜಾಸ್ತಿ ಫ್ರೀಕ್ವೆನ್ಸಿ ಇತ್ತು ಅಂದರೆ ನಾವು ಅದನ್ನು ಸ್ಟಾಪ್ ಮಾಡಲಿಕ್ಕೆ ಜಾಸ್ತಿ ವೋಲ್ಟೇಜನ್ನು ಕೊಡಬೇಕು ಅಂದರೆ ಕಡಿಮೆ ಫ್ರೀಕ್ವೆನ್ಸಿ ಇದ್ದರೆ ಅದು ಸ್ಟಾಪ್ ಮಾಡಲಿಕ್ಕೆ ಕಡಿಮೆ ಈಗ ಹೈ ಸ್ಪೀಡ್ ಕಾರ್ ಇದೆ ಅದನ್ನು ಸ್ಟಾಪ್ ಮಾಡಬೇಕು ಅಂದರೆ ಜಾಸ್ತಿ ನಾವು ಬ್ರೇಕ್ ಅಪ್ಲೈ ಮಾಡಬೇಕು ಅದೇ ಕಡಿಮೆ ಇದು ಸ್ಲೋ ಹೋಗ್ತಿರೋಂಥ ಗಾಡಿಗೆ ವೆಹಿಕಲಿಗೆ ಕಡಿಮೆ ಇದು ಬ್ರೇಕನ್ನು ಅಪ್ಲೈ ಮಾಡಿದ ತಕ್ಷಣ ಸ್ವಲ್ಪ ನಾವು ಬ್ರೇಕ್ ಕೊಟ್ಟರೆ ಸಾಕಲ್ಲಿ ಕಡಿಮೆ ಆಗುತ್ತೆ ಓಕೆ ಐ ಹೋಪ್ ದಿಸ್ ಇಸ್ ಕ್ಲಿಯರ್